ನಮ್ಮ ಕ್ಷೇತ್ರದ ಎಂಎಲ್ಎ. ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನಾ ಹರೀಶ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಅತಿಥಿ ಅರಕಲಗೂಡು ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಮಾಜಿ ಸಚಿವ ಎ ಮಂಜು ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ನಮಸ್ಕಾರ. ತಾವು ಕಳೆದ ಚುನಾವಣೆಯಲ್ಲಿ ಅಂದರೆ 2018 ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರಿ, ಈ ಬಾರಿ ಜೆಡಿಎಸ್ನಿಂದ ಕಣಕ್ಕಿಳಿದಿದ್ದೀರಾ, ಜನರಿಗೆ ಕನ್ಫ್ಯೂಸ್ ಆಗಲ್ವಾ? ನನಗನ್ಸುತ್ತೆ ಕನ್ಫ್ಯೂಸ್ ಏನಾಗಲ್ಲ. ಬಹುಶಃ ನನ್ನ ಕ್ಷೇತ್ರದ ಮತದಾರರು ನಿರಂತರವಾಗಿ ಅವ್ರ ಜೊತೆ ಸೇವೆಯಲ್ಲಿ ಇದ್ದೀನಿ. ಅವ್ರನ್ನ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ನಾನು ಅವರ ಸೇವೆನ ಮಾಡ್ತಾನ ಇಲ್ವಾ ಅನ್ನೋದು ಬಿಟ್ಟರೆ ಬೇರೆ ಯಾವುದಾದಂಥ ಕನ್ಫ್ಯೂಷನ್ ಇಲ್ಲ. ಓಕೆ. ತಾವು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದಿರಿ, ಆ ಸಂದರ್ಭದಲ್ಲಿ ಏನು ಲೋಕಸಭಾ ಚುನಾವಣೆ ಬಂತು, ಆಗ ತಮ್ಮ ಮಾತಿಗೆ ಒಂದು ಕಾಂಗ್ರೆಸ್ನವರು ಬೆಲೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ತಾವೇ ಬಿ ಜೆ ಪಿಗೆ ಹೋದ್ರಿ, ಅಲ್ಲಿಂದ ಎಂ ಪಿಗೆ ತಾವು ಸ್ಪರ್ಧೆ ಮಾಡಿದ್ರಿ. ಸೊ ಎಲ್ಲ ಒಂದು ಕಡೆ ಎ ಮಂಜೂರವರು ಪಕ್ಷದಿಂದ ಪಕ್ಷಕ್ಕೆ ಹಾರ್ತಾನೆ ಇರ್ತಾರೆ ಅನ್ನೋ ಒಂದು ಆರೋಪ ಇದೆ, ಏನಂತೀರಾ ಇದಕ್ಕೆ? ಅದು ಆರೋಪ ಅಂತಕ್ಕಂಥ ಇದೆ ಅಂತ ಅಂದ್ರೆ ನಾನು ಒಪ್ಕೋತೀನಿ. ಆದ್ರೆ ಜನಗಳ ಸೇವೆ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಪಕ್ಷ ಇರಲೇಬೇಕು, ಪಕ್ಷ ಇಲ್ದಲೇ ಮಾಡಕ್ ಆಗೋದಿಲ್ಲ. ಬಹುಶಃ ನನಗೆ ದೇವೇಗೌಡರ ಅನಾರೋಗ್ಯದ ವಿಚಾರ ಗೊತ್ತಾದಾಗ ನಾನು ಅವ್ರನ್ನ ಅನಾರೋಗ್ಯನ ವಿಚಾರಿಸಕ್ ಹೋದಾಗ ಅವರು ನನಗೆ ಒಂದು ಮಾತು ಹೇಳಿದ್ರು, ಇನ್ನು ಎಷ್ಟು ದಿವಸ ಇನ್ನು ವಿರೋಧ ಮಾಡ್ಕೊಂಡು ಹೋಗ್ತೀಯ, ಎಲ್ಲ ಒಟ್ಟಿಗೆ ಹೋಗುವಂಥದ್ದು ಒಳ್ಳೆಯದು, ಎಲ್ಲ ಜೊತೆಲಿ ಹೋಗಿ ಅಂತ ಹೇಳಿದರು. ಅವಾಗ ನನಗೂ ಈ ಕಾಂಗ್ರೆಸ್ನಲ್ಲಿ ನನಗೆ ಸೀಟ್ನ ಕೊಡ ತಪ್ಪಿಸಕ್ಕಂಥದ್ದು ಹುನ್ನಾರ ನಡೆಸಿದರು. ಅದರಿಂದ ನನಗೆ ಆಪ್ಷನ್ ಇರಲಿಲ್ಲ. ನನಗೂ ಕೂಡ ಒಬ್ಬರು ನಾಯಕರು ಬೇಕು ಅಂತ ಹುಡುಕ್ತಾ ಇದ್ದೆ. ಒಳ್ಳೆ ಟೈಮಲ್ಲಿ ಒಳ್ಳೆ ಸಂದರ್ಭದಲ್ಲಿ ದೇವೇಗೌಡರು ಕರೆದು ಇದನ್ನು ಹೇಳಿದಾಗ ನಾನು ಸಂತೋಷದಿಂದ ನಿಮ್ಮ ಜೊತೆ ಇರ್ತೀನಿ ಅಂತ ಒಪ್ಕೊಂಡೆ. ಬಹುಶಃ ನನಗೆ ನಾಯಕರು ಸಿಕ್ಕಿದ್ದಾರೆ, ಒಳ್ಳೆ ಕಾರ್ಯಕರ್ತರು ಸಿಕ್ಕಿದ್ದಾರೆ. ನನ್ನ ಜೊತೆ ಇರೋರು ಕಾರ್ಯಕರ್ತರು ದೇವೇಗೌಡರು ಕುಮಾರಣ್ಣ ರೇವಣ್ಣ ಅವರ ಒಂದು ಜಿಲ್ಲೆಯ ಒಂದು ರಾಜಕಾರಣದಲ್ಲಿ ಒಳ್ಳೆಯ ಸುದ್ದಿನೂ ಬರುತ್ತೆ ಅನ್ನೋದು ನನಗೆ ಅನಿಸ್ತಾ ಇದೆ. ಜನರು ಕೂಡ ಅದನ್ನು ಇಷ್ಟಪಟ್ಟಿದ್ದಾರೆ. ಒಂದು ರೀತಿಲಿ ವಿಪರ್ಯಾಸ ಅನ್ಬೇಕೋ ಏನನ್ಬೇಕೋ ನಿಮ್ಮ ಹತ್ರನ ಕೇಳ್ತೀನಿ. ಯಾಕಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಗನಿಗೆ ಒಂದು ಕಡೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ, ಇನ್ನೊಂದು ಕಡೆ ತಮಗೆ ಟಿಕೆಟ್ ಇಲ್ಲ ಅನ್ನೋ ಸುದ್ದಿ ಬಂದಿದ್ರಿಂದ ತಾವು ಜೆ ಡಿ ಎಸ್ ಪಕ್ಷಕ್ಕೆ ಬಂದ್ರಿ, ಇದನ್ನ ಏನಂತ ನೀವು ಡಿಫೆಂಡ್ ಮಾಡ್ತೀರಾ? ನೋಡಿ, ನನಗೆ ಟಿಕೆಟ್ ಕಾಂಗ್ರೆಸ್ ಅಲ್ಲಿ ತಪ್ಪಿಸ್ಬೇಕು ಅಂತಿದ್ರು. ನನಗೆ ಟಿಕೆಟ್ ತಗೊಳ್ಳೋವಷ್ಟು ಸಾಮರ್ಥ್ಯ ಇತ್ತು ನನಗೆ. ಆದರೆ ಪಕ್ಷದಲ್ಲಿ ಒಬ್ಬರನ್ನ ಒಳಗಿದ್ಕೊಂಡು ವಿರೋಧ ಮಾಡಿಕೊಂಡು ಟಿಕೆಟ್ ತಗೊಳ್ಳೋದು ಅದು ಅರ್ಥ ಇಲ್ಲ. ಚುನಾವಣೆಯಲ್ಲಿ ಬೇರೆ ಥರ ಸೋಲ್ಸೋಂಥ ಹುನ್ನಾವರ ಮಾಡ್ತಾರೆ. ಒಬ್ಬರು ನಾಯಕರು ಸಿಕ್ಕಿದಾಗ ಅವ್ರ ಜೊತೆ ಇದ್ದರೆ ನನಗೆ ಗೌರವ ಜಾಸ್ತಿ ಆಗ್ತದೆ ಅಂತೇಳಿ ದೇವೇಗೌಡರು ಮತ್ತು ಕುಮಾರಣ್ಣವರ ಒಂದು ಮನಸ್ಸೋತು ನಾನು ಪಕ್ಷಕ್ಕೆ ಸೇರಿದ್ದೆ. ಓಕೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೀವು ಜೆ ಡಿ ಎಸ್ ವಿರುದ್ಧ ಸ್ಪರ್ಧಿಸಿದ್ರಿ, ಈ ಬಾರಿ ನೀವೇ ಜೆ ಡಿ ಎಸ್ ವಿಧಾನಸಭಾ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್, ಇದನ್ನು ಯಾವ ರೀತಿ ನೀವು ಡಿಫೈನ್ ಮಾಡ್ಕೋತೀರಾ? ಜೆ ಡಿ ಎಸ್ ಜೊತೆಗೆ ಯಾರಿದ್ರು ಹೋದ್ಸಲಿ ಯಾವಾಗ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ನವರ ಇದ್ರು, ಅವ್ರಿಗೆ ಏನು ಹೇಳ್ಬೇಕಾಗತ್ತೆ? ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರು ಮಿತ್ರಗಳಲ್ಲ, ಅವರವರ ಕನ್ವೀನಿಯನ್ಸ್ಗೆ ಅವರವ್ರ ಇದಕ್ಕೆ ಹೋಗ್ತಾರೆ. ಈಗ ಮೇಲ್ಮಟ್ಟದಲ್ಲಿ ಎಲ್ಲ ಒಂದೇ ಆಗಿರ್ತಾರೆ, ಕೆಳಮಟ್ಟದಲ್ಲಿ ನಾವು ಸಫರರ್ಸ್. ಸೊ ನಾನು ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ತಾಲೂಕಿನ ನನ್ನ ಜೊತೆಯಲ್ಲಿರೋದು ಒಂದು ಹಿತ ಅವರ ಹಿತ ಕಾಪಾಡೋ ದೃಷ್ಟಿಯಿಂದ ದೇರ್ ಇಸ್ ನೋ ಆಲ್ಟರ್ನೇಟಿವ್, ಐ ಹ್ಯಾಡ್ ಟು ಚೂಸ್. ಸೊ ನಾನು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಕ್ಷೇತ್ರದ ಜನತೆಯ ತೀರ್ಮಾನದಂತೆ ನನ್ನ ತೀರ್ಮಾನ, ಇದು ನನ್ನ ವೈಯಕ್ತಿಕವಾದ ತೀರ್ಮಾನ. ಅವರು ನಾನು ಚುನಾವಣೆಗಿಂತ ಮುಂಚೆ ಇಂಡಿಪೆಂಡೆಂಟ್ ನಿಲ್ಬೇಕು ಅಂತೇಳಿ ನಾನು ಪ್ರಾರಂಭ ಮಾಡಿದೆ. ಅವಾಗ ನನ್ನ ಕಾರ್ಯಕರ್ತ ಹೇಳಿದ್ದು ಒಂದೇ, ಯಾವುದೇ ಕಾರಣದಿಂದ ಇಂಡಿಪೆಂಡೆಂಟ್ ನಿಲ್ಲಕೂಡದು. ಇಂಡಿಪೆಂಡೆಂಟ್ ಅಲ್ಲಿ ನೀವು ಹಿಂದೇನು ಎಲೆಕ್ಷನ್ ಮಾಡಿ ನೋಡಿದಿರಿ, ಇಂಡಿಪೆಂಡೆಂಟ್ ಅಲ್ಲಿ ಕಷ್ಟ ಆಗ್ತದೆ, ಯಾವ್ದಾದ್ರು ಪಕ್ಷದಲ್ಲಿ ಟಿಕೆಟ್ ತಗೋಬೇಕು, ನೀವು ಜೆ ಡಿ ಎಸ್ ಅಲ್ಲಿ ಯಾರು ತಗೊಳ್ಳಿ, ನಾವು ಇರ್ತೀವಿ ಅಂತ ಒಂದು ಹೇಳಿದ್ರು. ಅವರ ಒಂದು ಒಮ್ಮತದ ಅಭಿಪ್ರಾಯದ ಮೇಲೆ ನಂದು ತೀರ್ಮಾನ. ಓಕೆ. ಈ ಬಾರಿ ಅರಕಲಗೂಡು ಕ್ಷೇತ್ರದಲ್ಲಿ ಒಂದು ಕಡೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಕೃಷ್ಣೇಗೌಡ ಅವರು ಪಕ್ಷೇತರರಾಗಿ ನಿಂತಿದ್ದಾರೆ, ಹಾಗೆ ಕಾಂಗ್ರೆಸ್ನಿಂದ ಶ್ರೀಧರ್ ಗೌಡ ಅವರು, ಜೊತೆಗೆ ಬಿ ಜೆ ಪಿಯಿಂದ ಯೋಗ ರಮೇಶ್ ಅವರು ನಿಂತಿದ್ದಾರೆ. ಇವ್ರು ಮೂವರಲ್ಲಿ ಎ ಮಂಜು ಅವರಿಗೆ ಯಾರು ಟಫ್ ಅಪೋನೆಂಟ್? ಆಮೇಲೆ ಇಬ್ಬರು ಇದಾರಲ್ಲ ಕಾಂಗ್ರೆಸ್ ಟಿಕೆಟ್ ಕೇಳಿದವರು, ಕಾಂಗ್ರೆಸ್ಸಲ್ಲಿ ಇತ್ತು ಇಂಡಿಪೆಂಡ್, ಅವ್ರು ಯಾರು ಇದು ಕಾಂಗ್ರೆಸ್ನವರಲ್ಲ, ಅವರು ಮೂಲತಃ ಜೆ ಡಿ ಎಸ್ನವರೇ, ಟಿಕೆಟ್ಗಾಗಿ ಹೋಗಿದ್ದಾರೆ ಅಷ್ಟೇ. ಅವರೇನು ಯಾವ
ಗ್ರಾಮ ಪಂಚಾಯತಿ, ಮಂಡಲ ಪಂಚಾಯತಿ, ಪೊಲೀಸ್ ಸ್ಟೇಷನ್, ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿ ರಾಜಕಾರಣ ಮಾಡಿದ್ರಲ್ಲ, ಅವರು ಇವತ್ತು ರಾಜಕಾರಣಕ್ಕೆ ಬಂದಿರೋದು ಅವರ ಆಸ್ತಿ ಪಾಸ್ತಿಗಳನ್ನ ಉಳಿಸ್ಕೊಳ್ಳೋಕೋಸ್ಕರ ಬಂದಿರೋದು. ನಾವು ನಿರಂತರವಾಗಿ ಜನರ ಸೇವೆನ ಮಾಡ್ಕೊಂಡು ಬಂದಿರೋದು. ಬಹುಶಃ ನನಗೆ ಅನ್ನಿಸ್ತದೆ, ನನಗೆ ಪ್ರತಿಸ್ಪರ್ಧಿ ಕಾಂಗ್ರೆಸ್ನವರೇ ಈ ಚುನಾವಣೆಯಲ್ಲಿ ತಮಗೆ ಪ್ರತಿಸ್ಪರ್ಧಿ ಅಂತ. ಹಾಗೆ ಒಂದು ನೆನಪು ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀರಾವರಿ ತಜ್ಞರಾಗಿದ್ದಂತಹ ಮಾಜಿ ಸಚಿವರು ಎಚ್ ಎನ್ ನಂಜೇಗೌಡ ಅವರು ತಮ್ಮ ತುಂಬಾ ಹತ್ರದ ಸಂಬಂಧಿ. ಅವರಿಂದ ನೀವು ಯಾವ ರೀತಿ ಒಂದು ಪ್ರೇರಣೆ ಸಿಕ್ಕಿತ್ತು ನಿಮಗೆ ಅಂತ? ನಂಜೇಗೌಡರಿಂದ ನನಗೆ ಅವರ ಮಾರ್ಗದರ್ಶನ ನನಗಿತ್ತು. ಅದೇ ರಾಜಕೀಯ ಆಶೀರ್ವಾದ ಇರಲಿಲ್ಲ, ಬಟ್ ಅವರು ನಡ್ಕೊಂಡಂತ ರೀತಿ ಇತ್ತಲ್ಲ ಅದನ್ನ ನೋಡಿ ನೋಡಿ ನಾನು ನಂಜೇಗೌಡ ಇಲ್ಲದೆ ಇದ್ರೆ ನಾನು ಬೆಂಗಳೂರಿಗೆ ಹೋಗ್ತಾ ಇರಲಿಲ್ಲ. ಬೆಂಗಳೂರಿಗೆ ಹೋಗೋಕ್ಕೆ ಕಾರಣ ನಂಜೇಗೌಡ್ರೆ. ಆ ನಂಜೇಗೌಡರು ಹಲವಾರು ರಾಜಕೀಯದಲ್ಲಿ ನಾನೇ ಅವರ ಜೊತೆಯಲ್ಲಿ ಓಡಾಟ ಮಾಡ್ತಾ ಇದ್ದಂಥ ಸಂದರ್ಭಗಳಲ್ಲಿ ಅವರ ನೋಡಿ ಕಲ್ತಿರ್ತಕ್ಕಂಥದ್ದು ಜಾಸ್ತಿ. ಬಟ್ ಅವರ ಹೆಸರು ಬೆಂಗಳೂರಲ್ಲಿ ನನಗೆ ಭಾರಿ ಲಾಭ ಆಯಿತು. ಆ ಲಾಭನ ಉಪಯೋಗಿಸ್ಕೊಂಡು ನಾನು ರಾಜಕೀಯವಾಗಿ ಬರೋದಂಗೆ ಒಂದು ಅವಕಾಶ ಆಯಿತು. ನಾನು ಕಾಲೇಜ್ ಲೆವೆಲಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ, ಯೂನಿವರ್ಸಿಟಿ ಪ್ರೆಸಿಡೆಂಟ್ ಆಗಿದ್ದೆ, ಸೆನೆಟು ಸಿಂಡಿಕೇಟು ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿದ್ದೆ. ನಾನು ಇಂಗ್ಲಿಷ್ ಸೆನೆಟ್ ಮೆಂಬರ್ ಇನ್ ಏಷ್ಯಾ ಅಂತ ಒಂದು ಅವಾರ್ಡ್ ಕೂಡ ಕೊಟ್ಟರು. ನಾನು 83ನಲ್ಲೇ ನಾನು ಡಿಗ್ರಿ ಮುಗಿದ ತಕ್ಷಣ ನಾನು ಸೆನೆಟ್ ಮೆಂಬರ್ ಆಗಿದ್ದೆ, ಗ್ರಾಜ್ಯುಯೇಟ್ ವೋಟರ್ಸ್. ಅದು ಬಹುಶಃ ನನಗೆ ಅದನ್ನು ಬದಲಾವಣೆ ನನಗೆ ರಾಜಕೀಯವಾಗಿ ಒಂದು ಮೆಟ್ಲಾಯಿತು. ಕೆ ಎಂ ನಾಗರಾಜ್ ಅಂತ ಅವ್ರು ನೆನ್ಕೋತೀನಿ, ನಾನು ಶ್ರೀನಿವಾಸ ಪ್ರಸಾದ್ ನೆನ್ಕೋತೀನಿ, ಖರ್ಗೆ ಅವ್ರು ನೆನ್ಕೋತೀನಿ. ಇವರೆಲ್ಲ ನಮಗೆ ರಾಜಕೀಯವಾಗಿ ಶಕ್ತಿ ತುಂಬಿದ್ರು ಅವರವರ ಮಟ್ಟದಲ್ಲಿ. ಸೊ ಯಾವ ಪಾರ್ಟಿಲೇನು ಏನಿಲ್ಲ ಆದೋದವ್ರು ನೆನ್ಕೋತಕ್ಕಂಥ ಜವಾಬ್ದಾರಿ ನಂಜೇಗೌಡರ ಹೆಸರು ನಾನು ಇಲ್ಲಿವರೆಗೆ ಬರೋದಕ್ಕೆ ಕಾರಣ ಆಯ್ತು. ಅರಕಲಗೂಡು ಕ್ಷೇತ್ರದ ಜನತೆ ಎ ಮಂಜು ಅವರಿಗೆ ಈ ಬಾರಿ ಯಾಕೆ ಓಟ್ ಹಾಕ್ಬೇಕು ಅಂತ ಹೇಳ್ತೀರಾ? ಯಾರ್ಯಾರು ನಿಂತವ್ರೆ ಅಂತ ವೋಟರ್ಸ್ ನೋಡ್ತಾರೆ, ನಮ್ಮ ಹಿನ್ನೆಲೆ ಏನು ಅಂತ ಎಲ್ಲರೂ. ಅರಕಲಗೂಡು ತಾಲೂಕು ಮತದಾರರು ಹಾಸನ ಜಿಲ್ಲೆಯಲ್ಲಿ ವಿಭಿನ್ನವಾದಂಥ ಮತದಾರರು. ಇಲ್ಲಿ ಭಾರಿ ಪ್ರಜ್ಞಾವಂತರು, ಬೇರೆ ಥರ ಪರ ವಿರೋಧ ಆ ಥರದ್ದಲ್ಲ. ಇಲ್ಲಿ ಇಲ್ಲಿ ಭಾರಿ ಸೌಮ್ಯಕ್ಕೆ ನಾವು ಅವ್ರ ಸೇವೆ ಮಾಡಿರೋದನ್ನ ನೆನ್ಕೊಂಡು ಓಟ್ ಹಾಕ್ತಕ್ಕಂಥ ಮತದಾರರು. ಬಹುಶಃ ನಾನು ಅರಕಲಗೂಡು ತಾಲೂಕಿಗೆ ಚುನಾವಣೆಗೆ ಬಂದಾಗ ನಾನು 85 ಸ್ಟಾರ್ಟ್ ಮಾಡಿದ್ದು, ಎರಡು ಎಲೆಕ್ಷನ್ ಸೋತೆ. ನಾನು ಎರಡು ಎಲೆಕ್ಷನ್ ಸೋತಾಗ ನನ್ನ ಮೇಲೆ ಇವನು ಬೆಂಗಳೂರಿಂದ ಬಂದವನೇ, ಇವನಿಂದ ಏನಾಗ್ತದೆ ಅಂತ ಕೆಟ್ಟ ಅಭಿಪ್ರಾಯನ ಬಿಂಬಿಸಿದ್ರು. ನಾನು ಇಲ್ಲಪ್ಪ ನಿಮ್ಮ ಸೇವೆ ಮಾಡೋಕ್ಕೆ ಬಂದಿದ್ದೀನಿ, ನಾನು ಎಲ್ಲಾನು ಬಿಟ್ಟು ನಿಮ್ಮ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ ಅಂತ ನಾನು ಜನನ ಅವರ ಮನಸ್ಸು ಗೆಲ್ಲಕ್ಕೆ ನನಗೆ 2 ಎಲೆಕ್ಷನ್ ಆಯ್ತು, 10 ವರ್ಷ ಆಯಿತು. 10 ವರ್ಷದ ಮೇಲೆ ಅವರು ನನ್ನ ಕನ್ಸಿಡರ್ ಮಾಡಿದರು, ಎಸ್ ಯಾರೋ ಒಬ್ಬ ಇಲ್ಲಿ ಇದ್ದಾನೆ, ಕ್ಷೇತ್ರದ ಅಭಿವೃದ್ಧಿ ನಮ್ಮ ರಕ್ಷಣೆ ಮಾಡ್ತೇನೆ ಅಂತೇಳಿ. ಅದರಂತೆ ನಾನು 3 ಬಾರಿ ಶಾಸಕರು ಮಾಡವ್ರೆ, ಮಂತ್ರಿ ಮಾಡವ್ರೆ. ನಾನು ಅದಕ್ಕೆ ತಾಲೂಕಿನ ಮತದಾರರಿಗೆ ನಮ್ಮ ರೈತನ ಮಗನಾಗಿ, ನಮ್ಮಪ್ಪ ರೈತ ಅವ್ರ ಮಗನಾಗಿ ನನ್ನ ಇಲ್ಲಿಗಂಟ ತಂದಿರ್ತಕ್ಕಂಥವ್ರು ಯಾರೂ ಗಾಡ್ ಫಾದರ್ ಇರಲಿಲ್ಲ ನನಗೆ ಕ್ಷೇತ್ರದಲ್ಲಿ. ಮತದಾರರೇ ನಾನು ಗಾಡ್ ಮಾಡಿದ್ದು, ನಾವಿದ್ದೀವಿ ನೀವಿರಿ ಅಂತೇಳಿ. ಈಗ ನನ್ನ ಗಾಡ್ ಫಾದರ್ ಅಂತ ದೇವೇಗೌಡರು ಸಿಕ್ಕಿದ್ದಾರೆ, ಕುಮಾರಣ್ಣ ಅಂತವರು ಒಂದು ಮಾರ್ಗದರ್ಶನ ಮಾಡಕ್ಕೆ ಸಿಕ್ಕಿದ್ದಾರೆ, ರೇವಣ್ಣ ಅಂತವ್ರು ವಿಶ್ವಾಸವಾಗಿರ್ತಾರೆ. ಈಗ ಯಾವುದೇ ಆದಂತ ಅಭಿವೃದ್ಧಿಗಾಗ್ಲಿ ಇನ್ನೊಂದಾಗ್ಲಿ ಒಂದು ಚೂರು ಕೂಡ ಕುಂಚಿತು ಕುಂದು ಬರದಂಗೆ ತಾಲೂಕಿನ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದು ಜನರ ಮನಸ್ಸಲ್ಲೂ ಇದೆ ಅಂತಕ್ಕಂಥದ್ದು ನಾನು ಒಪ್ಕೊಂಡಿದ್ದೀನಿ. ಓಕೆ, ತಾವೇ ಹೇಳ್ತಾ ಇದ್ರಿ ನಾನು 3 ಬಾರಿ ಶಾಸಕನಾಗಿದ್ರಿ, ಹಾಗೆ ಸಚಿವರಾಗಿದ್ರಿ, ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿ ಮಾಡಿದ್ರಿ. ಆದರೆ ಕಳೆದ ಬಾರಿ ತಾವು ಲೋಕಸಭಾ ಚುನಾವಣೆಗೆ ನಿಂತಾಗ ಯಾಕೆ ಜನ ನಿಮ್ಮ ಕೈ ಹಿಡಿಲಿಲ್ಲ? ಎಲ್ಲಿ ನಿಮ್ಮ ಆತ್ಮವಿಮರ್ಶೆ ಮಾಡ್ಕೊಂಡ್ರ? ಹೇಗೆ ಡಿಫ್ರೆಂಟ್ ಆಗಿ ಮಾಡ್ಕೊಂಡೆ? ನಾನು ಗೆದ್ದು ಮಂತ್ರಿ ಆದಾಗ 62,000 ಓಟ್ ತಗೊಂಡಿದ್ದೆ, ನಾನು ಸೋತಾಗ 76,000 ತಗೊಂಡೆ. ಬಿಜೆಪಿ ಈಗ ಯೋಗ ರಮೇಶ್ ನಿಂತಿದ್ದಲ್ಲ, ಅದು ಒಳ ಒಪ್ಪಂದ ಮಾಡಿಕೊಂಡು ಚುನಾವಣೆನ ಸೋಲ್ಬೇಕಾಯ್ತು. ಜೊತೆಗೆ ನನ್ನ ಹೆಸರು ಹೇಳಲ್ಲ, ಈ ಬೇರೆ ಲೀಡರ್ಗಳನ್ನ ದಂಪಾಟಿಯಲ್ಲಿ ಇದ್ದವರು ಬೈದ್ರು, ಇವ್ರ ಅಪ್ಪನಾಣೆ ಚೀಫ್ ಮಿನಿಸ್ಟರ್ ಆಗಲ್ಲ, ಯಡಿಯೂರಪ್ಪರು ಜೈಲಿಗೆ ಹೋದರು ಅಂತೇಳಿ ಧರ್ಮ ಹೊಡೆದಿದ್ದು ಇವೆಲ್ಲ. ಅದ್ರ ಜೊತೆಗೆ ಕುಮಾರಣ್ಣ ಈ ಬಾರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೂಗು ಭಾರಿ ಇತ್ತು. ಲಾಸ್ಟ್ ಟೈಮ್ ಸಾಲ ಮನ್ನಾ ಮಾಡ್ತಾರೆ ಅವ್ರು, ಇದು ಹಂಗೆ ಇದು ಅಂತೇಳಿ. ಆಗ ಹಳೆ ಮೈಸೂರು ಭಾಗದಲ್ಲಿ ಕುಮಾರಣ್ಣವ್ರನ್ನ ಕೈ ಹಿಡಿದ್ರು. ಈ ಬಾರಿನೂ ಕೂಡ ಅಷ್ಟೇ,
ಲಾಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆಯ್ತಾರೆ ಅಂತ ಕೇಳಿದ್ರು. ಈ ಸಲ ಚೀಫ್ ಮಿನಿಸ್ಟರ್ ಆಗಿ 26,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಈಗ ಹಲವಾರು ಪಂಚರತ್ನ ರಥಯಾತ್ರೆಯ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಆ ಘೋಷಣೆಯಲ್ಲಿ ಒಂದು ಸಮುದಾಯ ಶಾಲೆ, ಪಂಚಾಯತಿಗೆ ಒಂದು ಶಾಲೆ, ಕಾನ್ವೆಂಟ್ ಥರ ಒಂದು ಇದು ಪಂಚಾಯತ್ ಇದು ಹೋಬ್ಳಿ ಹೆಡ್ ಕ್ವಾರ್ಟರ್ಸ್ಗೆ ಒಂದು ಸುಜಲಿತ ಆಸ್ಪತ್ರೆ, 30 ಡಾಕ್ಟರ್ ಇರ್ತಕ್ಕಂಥದ್ದು, 60 ವರ್ಷ ತುಂಬಿದವ್ರಿಗೆ 5,000 ರೂಪಾಯಿ ಕೊಡ್ತಕ್ಕಂಥದ್ದು, ಆಮೇಲೆ ಕಾರ್ಮಿಕರಿಗೆ 2,000, ಆಟೋದವರಿಗೆ 2,000 ಕೊಡ್ತಕ್ಕಂಥದ್ದು, ಇವನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಪಾರ್ಟಿ ಈಗ ಜನತಾ ದಳ ಇರ್ತಕ್ಕಂಥದ್ದು ರೈತರ ಪರವಾಗಿ ಇರ್ತಕ್ಕಂಥದ್ದು. ಒಬ್ಬ ರೈತನಿಗೆ ಒಂದು ಜಮೀನು 1 ಎಕರೆಗೆ 10,000 ರೂಪಾಯಿ ಗೊಬ್ಬರ ಮತ್ತು ಬೀಜ ಬಿತ್ತನೆ ಕೊಡ್ತಾರೆ, ಉಚಿತವಾಗಿ ಕೊಡ್ತಾರೆ. 2 ಎಕರೆಗೆ 20,000, 3 ಎಕರೆಗೆ 30,000, 10 ಎಕರೆಗೆ 1,00,000, ಅಷ್ಟೊರೆಗೂ ಕೊಡ್ತಕ್ಕಂಥದ್ದನ್ನ ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಕರ್ನಾಟಕದಲ್ಲಿ ಇವತ್ತು ಎಲ್ಲಾನು ನೋಡಿದಾಗ, ಇಡೀ ದೇಶ ರಾಜಕಾರಣದಲ್ಲಿ ನೋಡಿದಾಗ, ಈ ನಮ್ಮ ರೀಜನಲ್ ಪಾರ್ಟೀಸ್ ಇದೆಯಲ್ಲ ಅದಕ್ಕೆ ಜನ ಒತ್ತು ಕೊಡ್ತಾರೆ. ಪಾರ್ಲಿಮೆಂಟ್ ಈಸ್ ಡಿಫ್ರೆಂಟ್, ಲೋಕಲ್ ಎಲೆಕ್ಷನ್ ಈಸ್ ಡಿಫ್ರೆಂಟ್. ಲೋಕಲ್ ಎಲೆಕ್ಷನ್ನಲ್ಲಿ ಉದಾಹರಣೆ ತಮಿಳ್ನಾಡು, ಆಂಧ್ರಪ್ರದೇಶ, ತೆಲಂಗಾಣ, ವೆಸ್ಟ್ ಬೆಂಗಾಲು, ಬಿಹಾರ, ಇವನ್ನೆಲ್ಲ ನೋಡಿದಾಗ ಪ್ರಾದೇಶಿಕ ಪಕ್ಷಗಳು ಅಧಿಕಾರದಲ್ಲಿದ್ದಾಗ ಅತಿ ಹೆಚ್ಚು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಯಾಕೆಂದರೆ ಪ್ರಾದೇಶಿಕ ಪಕ್ಷದಲ್ಲಿ ಇದು ನಮ್ಮಕ್ಕೂ ನಮಗೆ ಬರ್ತಾ ಇರ್ತಕ್ಕಂಥ ಹಣವನ್ನು ಕೊಡಿ ಅಂತ ಕೇಳುವಂಥ ಧೈರ್ಯ ಇರ್ತಿದೆ. ಆದರೆ ಡಬಲ್ ಇಂಜಿನ್ ಅಂತ ಅಂದರೆ ಅಲ್ಲಿ ಡೀಸೆಲ್ ಇಲ್ಲದೆ ಇಲ್ಲಿಂದ ತಗೊಂಡ್ರೆ ಡೀಸೆಲ್ ಹಾಕ್ಸ್ಬೇಕು, ಅಲ್ಲಿ ಇಲ್ಲದೆ ಇಲ್ಲಿಂದ ಕೊಡಬೇಕು, ನಮಗೆ ಬರ್ತಕ್ಕಂಥ ಜಿ ಎಸ್ ಟಿ ಅಮೌಂಟನ್ನು ಆ ಟೈಮ್ ಟೈಮ್ಗೆ ಕೊಡೋದಿಲ್ಲ. ಸೊ ಅದು ಪ್ರಾದೇಶಿಕ ಪಕ್ಷಗಳಲ್ಲಿ ಅದು ನಡೆಯೋದಿಲ್ಲ, ಇಟ್ ಈಸ್ ಅವರ್ ರೈಟ್ ಅಂತ ಕೇಳ್ತಕ್ಕಂಥ ಧೈರ್ಯ ಇರ್ತದೆ. ಇನ್ನೊಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರೋದು ಅಂದರೆ ಜನರ ಮನಸ್ಸಲ್ಲಿರೋ ಪ್ರಶ್ನೆ ಏನಂತ ಹೇಳಿದರೆ, ಕಳೆದ ಬಾರಿ ನಿಮ್ಮ ವಿರುದ್ಧ ಸ್ಪರ್ಧಿಸಿದಂಥ ಎಂ ಪಿ ಎಲೆಕ್ಷನ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ನೀವೇ ಒಂದು ಅನರ್ಹತೆ ಕೇಸನ್ನು ಅವ್ರ ವಿರುದ್ಧ ದಾಖಲಿಸಿದ್ರಿ. ಈಗ ನೀವೇ ಅವ್ರ ಪಾರ್ಟಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೀರಾ. ಸೊ ಎಲ್ಲಿಗೆ ಬಂತು ಆ ಕೇಸು, ಏನು ಕತೆ ಅನ್ನೋದು ಒಂದು ಕುತೂಹಲ ಆ ಸಾರ್ವಜನಿಕರಲ್ಲಿದೆ. ಅದು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಟಿ ವಿನಲ್ಲಿ ಹೇಳೋದಲ್ಲ, ಅದು ಕೇಸ್ ಹಾಕಿದ್ದು ನಿಜ, ಅದು ಎಲ್ರಿಗೂ ಗೊತ್ತಿರೋದು, ಕೇಸ್ ನಡೆದಿದ್ದು ನಿಜ. ಅದು ವೇಟ್ ಫಾರ್ ಎ ಜಡ್ಜ್ಮೆಂಟ್, ವೇಟ್ ಅಂಡ್ ಸಿ. ಆಮೇಲೆ ಪೊಲಿಟಿಕ್ಸ್ ಅಲ್ಲಿ ಆಗ್ಲೇ ಹೇಳಿದೆ, ಶತ್ರುಗಳು ಇಲ್ಲ ಮಿತ್ರರು ಇಲ್ಲ ಅಂತೇಳಿ. ಸೊ ದಟ್ ಅದು ನನ್ನ ಪ್ರಕಾರ ಶತ್ರುವಿನ ಶತ್ರು ಕೂಡ ಯಾವಾಗ ಬೇಕಾದ್ರೆ ಮಿತ್ರ ಆಗ್ಬಹುದು, ಆಗಿದಾರಲ್ಲ. ಒಳ ಒಪ್ಪಂದನೇ ಜಾಸ್ತಿ ಮಟ್ಟದಲ್ಲಿ, ಸಫರರ್ಸ್ ನಾವು. ಈಗ ನಾನು ಮೊದಲೇ ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ ಅಲ್ಲಿ ನಾನೇ ಪ್ರಥಮವಾಗಿ ಕರ್ನಾಟಕದಲ್ಲಿ ದೇವೇಗೌಡರು ನಿಲ್ಬೇಕು ಅಂತ ಹೇಳಿ ಪ್ರೆಸ್ ಮಾಡಿದ ನಾನು ಫಸ್ಟ್ ಇಲ್ಲಿ ದೇವೇಗೌಡರು ನಿಲ್ಲಿ ಅಂತ ಹೇಳಿದಾನು. ಏನಕ್ಕೆ ದೇವೇಗೌಡ ಯಾಕೆ ಮನಸ್ಸು ಮಾಡಲಿಲ್ಲ, ಅದಾಗಿ ಅವ್ರು ಇಲ್ಲಿದ್ದಿದ್ರೆ ಇಷ್ಟು ಅನಾಹುತ ಆಗ್ತಿರ್ಲಿಲ್ಲ ಅಂತ. ಇರಲಿ, ಅದಾಯ್ತು. ಬಹುಶಃ ನನಗೆ ಇವತ್ತು ನೀವು ಕೇಳ್ತಕ್ಕಂಥ ಪ್ರಶ್ನೆ ಇದೆಯಲ್ಲ, ಅದು ಕೋರ್ಟಲ್ಲಿ ಇರೋದ್ರಿಂದ ಐ ನಾಟ್ ಸಪೋಸ್ ಟು. ಹಾಸನದ BJP ಶಾಸಕ, ಈಗ ಸದ್ಯ BJP ಅಭ್ಯರ್ಥಿ ಪ್ರೀತಮ್ ಗೌಡ ಅವರು ತಮ್ಮ ಬಗ್ಗೆ ಸಾಕಷ್ಟು ಟೀಕಾ ಪ್ರಹಾರ ಮಾಡಿದರು. ಅಂದರೆ ತಾವು ಏನು ಪಕ್ಷದಿಂದ ಪಕ್ಷಕ್ಕೆ ಹೋಗ್ತೀರಿ ಅನ್ನೋದಕ್ಕೆ, ಯಾರೋ ಬಂದು ಕಟ್ಟಿದ ಮನೇಲಿ ಬಂದು ವಾಸ ಮಾಡೋದಕ್ಕೆ ನಾನು ಏ ಮಂಜು ಅಲ್ಲ ಅನ್ನೋ ಥರ ಟೀಕಾ ಪ್ರಹಾರ ಮಾಡಿದರು. ಈ ಬಾರಿ ಅವ್ರ ವಿರುದ್ಧ ಯಾವ ರೀತಿ ತಾವು ಸೇಡ್ ತೀರಿಸ್ಕೋತೀರಿ? ನಾನು ಸೇಡ್ ತೀರಿಸ್ಕೊಳ್ಳಲ್ಲ, ಮಾಧ್ಯಮದ ಮುಖಾಂತರ ನಿಮ್ಮಲ್ಲಿ ಜಿಲ್ಲೆಯ ಮತದಾರರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಅವನು ಸ್ಟಿಲ್ ಈಸ್ ಎ ಚೈಲ್ಡ್ ಇನ್ ಪಾಲಿಟಿಕ್ಸ್. ದುಡ್ಡು ಎಲ್ಲನೂ ಮಾಡ್ತದೆ, ದುಡ್ಡು ಬಂದ ತಕ್ಷಣ ಎಲ್ಲ ಆಗ್ತದೆ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ರೈಟ್. ಈಗ ಅದೇ ಆಗೋದಾಗಿದ್ರೆ ಈ ಶೆಟ್ರುಗಳು, ಮಾರ್ವಾಡಿಗಳು ಎಲ್ಲ ಏನೇನೋ ಆಗ್ಬೋದು. ಆಕಸ್ಮಿಕ MLA ನಾವೆಲ್ಲ ಹೋರಾಟದಿಂದ ಬಂದವರು. ಇದಕ್ಕಿಂತ ಹಿಂದೆ ನಾನು ಹೆಂಗಿದ್ರು ಅವರು ಅಂತ ಅವ್ರ ಬಗ್ಗೆ ಚರ್ಚೆ ಮಾಡಲ್ಲ. ಒಂದು 5 ವರ್ಷದ ಹಿಂದೆ ಹೋದಾಗ ಹೆಂಗಿದ್ದೆ ಏನಾಗಿದ್ದೆ ಅನ್ನೋದನ್ನು MLA ಆಗೋಕ್ಕೆ ಯಾರ್ಯಾರು ಸಹಾಯ ಮಾಡಿದ್ರು ಅಂತ ನೆನ್ಕೊಂಡ್ರೆ ಬಹುಶಃ ದೇವ್ರು ಒಳ್ಳೇದು ಮಾಡ್ತಾನೆ. ಈ ಮಾತಾಡಿ ಬಾಯಿ ಚಪ್ಪಲಿಗೆ ಮಾತಾಡ್ತಾರಲ್ಲ, ಅದು ಒಳ್ಳೆ ಸಂಪ್ರದಾಯ ಅಲ್ಲ. ಇಟ್ ಈಸ್ ನಾಟ್ ರೈಟ್. ಪೀಪಲ್ ವಿಲ್ ದಿ ಈಗ ಆ ಕ್ಷೇತ್ರದಲ್ಲಿ ಹಾಸನದಲ್ಲಿ ಯಾರೇನೇ ಅಲ್ಲಿ ಜಿಲ್ಲೆಯಲ್ಲಿ ನಿಮ್ಮ ಮುಖಾಂತರ ಮನವಿ ಮಾಡ್ಕೋತಾ ಇದ್ದೀನಿ. ನನಗೆ ನಂದೇ ಆದಂಥ ಜಿಲ್ಲೆಯಲ್ಲಿ ಫಾಲೋವರ್ಸ್ ಇದ್ದಾರೆ, ಅವ್ರಿಗೆ ನಿಮ್ಮ ಮುಖಾಂತರ ಮನವಿ ಮಾಡ್ಕೋತಾ ಇದ್ದೀನಿ. ನಾನು ಇವತ್ತು ಜಾತ್ಯಾತೀತ ಜನತಾಳಕ್ಕೆ ಸೇರಿರ್ತಕ್ಕಂಥದ್ದು, ನೀವು ನನ್ನನ್ನು ರಾಜಕೀಯವಾಗಿ ಗುರುಸಿ ನನ್ನ ರಾಜಕೀಯವಾಗಿ ರಕ್ಷಣೆ ಮಾಡಿದ್ದೀರಿ, ನಿಮ್ಮನ್ನ ರಕ್ಷಣೆ ಮಾಡೋಕ್ಕೆ ಸಲುವಾಗಿ ನಾನು ಯಾವುದಾದ್ರು ಒಂದು ಪಕ್ಷ ಅನಿವಾರ್ಯ ಆಗಿತ್ತು. ಇವತ್ತು ಇದ್ದಿದ್ದಲ್ಲಿ ನಮ್ಮ ಈ ಲೋಕಲ್ ಪಾರ್ಟೀಸ್ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ
ಒಂದು ಜೆ ಡಿ ಎಸ್ ಪಕ್ಷ ಆಲ್ಟರ್ನೇಟಿವ್ ಫಾರ್ ಬೋತ್ ಇವರು ಎರಡು ಪಾರ್ಟಿಗೆ ಅದಕ್ಕೆ ಹೋದರೆ ನಿಮ್ಮನ್ನ ಮತ್ತು ತಾಲೂಕಿನಿಂದ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇದ್ರ ಮುಖಾಂತರ ಜಿಲ್ಲೆಯ ನನಗೆ ಓಟ್ ಹಾಕಿದಂಥ ಮತದಾರರು, ನನಗೆ ಬೆಂಬಲಿಸಿದಂಥ ಮತದಾರರಿಗೆ ಮನವಿ, ನೀವು ಇಡೀ ಜಿಲ್ಲೆಯಲ್ಲಿ ನನ್ನನ್ನು ಹೆಂಗೆ ಗೌರವವಾಗಿ ಪ್ರೀತಿಸಿ ನನಗೆ 552,000 ಓಟ್ ಹಾಕಿದ್ದೀರಿ, ಅವರು ದಯಮಾಡಿ ತಮಗೆ ಮನವಿ ಮಾಡ್ಕೋತೀನಿ. ತಾವೆಲ್ಲರೂ ಕೂಡ ಜಿಲ್ಲೆಯಲ್ಲಿ 7 ಕ್ಷೇತ್ರದಲ್ಲೂ ಕೂಡ 8 ಕ್ಷೇತ್ರ ಕಡೂರು ಸೇರಿ ಆ ಕ್ಷೇತ್ರದಲ್ಲೆಲ್ಲರೂ ಕೂಡ ಜೆ ಡಿ ಎಸ್ಗೆ ಮತವನ್ನು ಹಾಕಿ ನನಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀನಿ. ಓಕೆ, ಒಬ್ಬ ರಾಜಕಾರಣಿಗೆ ಎಷ್ಟು ಮತದಾರರ ಆ ಕ್ಷೇತ್ರದ ಜನರ ಬೆಂಬಲ ಇರುತ್ತೋ ಅಷ್ಟೇ ಆ ರಾಜಕಾರಣಿಯು ಕೂಡ ಪ್ರಾಮಾಣಿಕವಾಗಿ ಪಕ್ಷ ನಿಷ್ಠೆ ಅನ್ನೋದು ಇರಬೇಕಾಗುತ್ತೆ. ಸೊ ಎ ಮಂಜು ಅವರು ಈಗ ಜೆ ಡಿ ಎಸ್ ಪಕ್ಷಕ್ಕೆ ಬಂದಿದ್ದಾರೆ, ಇನ್ನಾದರೂ ಅವರು ಜೆ ಡಿ ಎಸ್ ಪಕ್ಷದಲ್ಲೇ ಉಳಿತಾರೆ ಅನ್ನೋ ಒಂದು ಭರವಸೆಯನ್ನು ಕೊಡ್ತೀರಾ ನಿಮ್ಮ ಕ್ಷೇತ್ರದ ಮತದಾರರಿಗೆ? ನಾನು ಆಗಲೇ ಇಲ್ಲಿ ಎಲ್ಲ ಕಡೆಯಲ್ಲಿ ಭಾಷಣ ಮಾಡಿ ಹೇಳ್ತಾ ಇದ್ದೆ, ದೇವೇಗೌಡ ಕುಮಾರಣ್ಣ ಅವರು ಇವರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೂ ನಾನು ಅವ್ರ ಜೊತೆಲೇ ಇರ್ತೀನಿ. ನಾನೇನಾರ ಬದಲಾವಣೆ ಆಗ್ಬೇಕಾದ್ರೆ ಗೌಡ್ರು ಕುಮಾರಣ್ಣ ಅವರು ಬದಲಾವಣೆ ಆದರೆ ಮಾತ್ರ ಅವ್ರು ಫಾಲೋ ಮಾಡ್ತೀನಿ. ಓಕೆ, ಅದರ್ವೈಸ್ ನೋ ಚೇಂಜ್. ಓಕೆ, ಅರಕಲಗೂಡು ಕ್ಷೇತ್ರದ ಜನತೆ ಯಾವ 5 ಕಾರಣಗಳಿಗಾಗಿ ಎ ಮಂಜು ಅವರಿಗೆ ಈ ಸಲ ಓಟ್ ಹಾಕ್ಲೇಬೇಕು ಅಂತ ಹೇಳ್ತೀರಾ? 5 ಕಾರಣ. ನಾನು ಅವ್ರ ಜೊತೆ ಯಾವ ರೀತಿ ಬೆರೀತೀನಿ, ಯಾವ ರೀತಿ ಇದ್ದೀನಿ ಅದನ್ನ ಫಸ್ಟು ದೇ ವಿಲ್ ಐಡೆಂಟಿಫೈ ನಂಬರ್ ಒನ್. ನಂಬರ್ ಟು, ನನಗೆ ಸಿಕ್ಕಂಥ ಅವಕಾಶದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಈಗ ಜನರಿಗೆ ಅರಿವಾಗಿರ್ತಕ್ಕಂಥದ್ದು. ನಾನು ಒಬ್ಬ, ಮೂರನೇದು, ನಾನು ಒಬ್ಬ ದ್ವೇಷದ ರಾಜಕಾರಣಿ ಅಲ್ಲ. ನನಗೆ ಸಿಕ್ಕಂಥ ಅವಕಾಶದಲ್ಲಿ ಯಾರಿಗೂ ತೊಂದರೆ ಕೊಟ್ಟು ನನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿ ಅವರನ್ನು ಒಂದು ತೊಂದರೆ ಕೊಟ್ಟು ಪೊಲೀಸ್ ಡಿಪಾರ್ಟ್ಮೆಂಟಿಂದನೋ ಇನ್ನೊಂದಿಂದನೋ ರಾಜಕೀಯವಾಗಿ ಉಪಯೋಗಿಸ್ಕೊಂಡು ಅವ್ರನ್ನ ನನಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಅದಕ್ಕೆ ಅವರು ನನ್ನನ್ನು ಫಾಲೋ ಮಾಡ್ತಾರೆ. ಆಮೇಲೆ ನಿಂತಿರ್ತಕ್ಕಂಥವ್ರ ಕೊನೆ ಇದಕ್ಕೆ ಈ ನಿಂತಿರ್ತಕ್ಕಂಥ ಅಭ್ಯರ್ಥಿ ನೋಡಿದರೆ ಅವರು ಜನರ ಸೇವೆ 0. ಅಟ್ಲೀಸ್ಟ್ ನಾನು ಈ ಕ್ಷೇತ್ರದಲ್ಲಿ MLA ಆಗಬೇಕು, ಸೇವೆ ಮಾಡಬೇಕು ಅಂತ ಏನಾದ್ರು ರಾಜಕೀಯಕ್ಕೆ ಬಂದಿದ್ರೆ ಐ ಆಮ್ ದ ಓನ್ಲಿ ಪರ್ಸನ್ ಇನ್ ಅರಕಲಗೂಡು. ಇನ್ನು ಹಿಂದೆ ಬಂದಿರತಕ್ಕಂಥವರೆಲ್ಲ ಎಲ್ಲ ಆಕಸ್ಮಿಕ ರಾಜಕಾರಣಿಗಳು. ಈಗ ರೇಟಿ ರಾಮಸ್ವಾಮಿ ಭಾಷಣ ಮಾಡ್ತಾರೆ, ಹೇಳ್ತಾರೆ, ಅವರು ಜಿಲ್ಲಾ ಪರಿಷತ್ತಲ್ಲಿ ಸೋತಿದ್ರು, ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೆ ಕಾಂಗ್ರೆಸ್ ಅಲ್ಲಿ, ನನ್ನ ಸೀಟ್ ಸಪ್ಸಿ ಅವ್ರಿಗೆ ಸೀಟ್ ಕೊಟ್ರು. ಇವಾಗ ಹೇಳ್ತಾರೆ ಯಾರ ಮನೆ ಬಾಗಿಲು ಹೋಗಲ್ಲ ಅದು ಇದು ಅಂತೇಳಿ. ನಾವು ನೆನಪನ್ನ ಮಾಡ್ಕೋಬೇಕು ಯಾವಾಗ ಯಾರನ್ನ ಉಪಯೋಗಿಸ್ಕೊಂಡಿದ್ದೋ ಯಾರನ್ನ ಮಾತಾಡಬೇಕು. ಕೊನೆಗೆ ಇವರೇನೆ ನನ್ನ ವಿರುದ್ಧವಾಗಿ ದೇವೇಗೌಡರು ಕರ್ಕೊಂಡ್ಬಂದು ಸೀಟ್ ಕೊಟ್ರು, ಅವ್ರ ವಿರುದ್ಧ ಏನೇನು ಮಾತಾಡಿದ್ರು, ಅವ್ರ ಕಾರ್ಯಕರ್ತರ ಮೇಲೆ ಏನೇನು ಕೇಸ್ ಆಗಿತ್ತು ಅಂತ ಜನಕ್ಕೆ ಗೊತ್ತಲ್ಲ. ಮಜ್ಜಿಗೆ ಹಾಲು ಎರಡು ಬೆಳಗ್ಗೆ ಇರುತ್ತೆ, ಅಥವಾ ಮಜ್ಜಿಗೆ ಯಾವುದು ಹಾಲು ಯಾವುದು ಅಂತ ಈ ಕ್ಷೇತ್ರದ ಮತದಾರರಿಗೆ ಗೊತ್ತಾಗ. ಓಕೆ, ಇನ್ನೊಂದೇನಂತ ಹೇಳಿದ್ರೆ ಅರಕಲಗೂಡು ಕ್ಷೇತ್ರ ಕಳೆದ ಬಾರಿ ಕೂಡ ಇಲ್ಲಿ ಜೆ ಡಿ ಎಸ್ ಬಂದಿತ್ತು, ಎ ಟಿ ರಾಮಸ್ವಾಮಿ ಅವ್ರಿಗೆ ಇದ್ದಿರು. ಸೊ ಹಾಗಾಗಿ ಜೆ ಡಿ ಎಸ್ದೇ ಒಂದು ವೋಟ್ ಬ್ಯಾಂಕ್ ಇದೆ, ಹಾಗೆ ಮಂಜು ಅವರದ್ದೇ ಒಂದು ವೋಟ್ ಬ್ಯಾಂಕ್ ಇದೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಗೆಲುವಿನ ಅಂತರ ಎಷ್ಟಿರ್ಬೋದು ಏನು ಅಂತ ನೀವೇನಾದ್ರೂ ಪ್ರೆಡಿಕ್ಟ್ ಮಾಡಿದ್ದೀರಾ? ನಾನು ಗೆಲುವಿನ ಅಂತರ ಅಂತ ಹೇಳೋದಿಲ್ಲ, ಗೆಲುವು ಖಚಿತ ಇದ್ದೀವಿ. ನಮ್ಮ ಪಕ್ಷದ ಅಧ್ಯಕ್ಷರು, ಕಾರ್ಯಕರ್ತರುಗಳು, ನನ್ನ ಜೊತೆಲಿ ಇರೋರು ಈ ಕೆಲಸವನ್ನು ಮಾಡ್ತಾ ಇರೋದು ನೋಡಿದರೆ ವಿ ಮೇ ಗೋ ಮೋರ್ ದನ್ 25-30,000 ಲೀಡ್, ದಟ್ ಇಸ್ ಅವರ್ ವಿಕ್ಟ್ರಿ. ಓಕೆ, ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀರಿ ಅರಕಲಗೂಡು ಕ್ಷೇತ್ರಕ್ಕೆ ಅಂತೇಳಿ, ಮತ್ತೆ ಚುನಾಯಿತರಾದಲ್ಲಿ ನಿಮ್ಮ ಒಂದು ವಿಷನ್ ಹೇಗಿದೆ, ಕ್ಷೇತ್ರವನ್ನು ಯಾವ ರೀತಿ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ನಿಮ್ಮ ಒಂದು ವಿಷನ್ ಯಾವ ಥರ ಇದೆ ಅಂತ? ಬೇಸಿಕಲಿ ಮೊದಲನೇದಾಗಿ ತಾಲೂಕನ್ನ ಶಾಂತಿಯಿಂದ ನೋಡ್ಕೊಳ್ತಕ್ಕಂಥದ್ದು ಇಟ್ಸ್ ಎ ಪ್ರಿಯಾರಿಟಿ. ಸೆಕೆಂಡ್ ಒನ್ ಎಜುಕೇಷನ್. ಇವತ್ತು ವಿದ್ಯೆ ಭಾರಿ ಪ್ರಮುಖವಾದಿದ್ದು ಬದಲಾವಣೆಗೆ ಸಾಮಾಜಿಕವಾಗಿ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ರಿಯಾರಿಟಿ ಫಾರ್ ಎಜುಕೇಷನ್. ಸೆಕೆಂಡ್ ಒನ್ ಈ ರೈತರಿಗೆ ಈಗ ಬೆಳೆಗಳು ಬೆಳೀತಾ ಇರ್ತಕ್ಕಂಥದ್ದಕ್ಕೆ ಅದು MSP ಪ್ರೈಸನ್ನು ಸಿಕ್ಕುವಂಥದ್ದು, ಯಾಕೆಂದರೆ ನಾವೆಲ್ಲ ಬ್ಯಾಕ್ಗ್ರೌಂಡ್ ಇಸ್ ಫಾರ್ಮರ್ ಕಮ್ಯುನಿಟಿಯಿಂದ ಬಂದಿರ್ತಕ್ಕಂಥದ್ದು. ಇವತ್ತು ರೈತರ ಆರ್ಥಿಕವನ್ನು ದುಪ್ಪಟ ಮಾಡದಿದ್ರೆ ವೆರಿ ಡಿಫಿಕಲ್ಟ್ ಟು ಸಸ್ಟೈನ್. ನಮ್ಮ ರೈತರ ಮಕ್ಕಳಿಗೆ ಹೆಣ್ಣೆ ಸಿಗ್ತಾ ಇಲ್ಲ, ಅದಕ್ಕೆ ಹೆಣ್ಣು ಸಿಗಬೇಕು ಅನ್ನಂಗಿದೆ. ಒಬ್ಬ ರೈತ ಮನೆಯಲ್ಲಿ ಕನಿಷ್ಠ ಪಕ್ಷ 30-40,000 ರೂಪಾಯಿ ಹಳ್ಳಿನಲ್ಲಿ ಒಂದು ಕುಟುಂಬ ಆದಾಯವನ್ನು ಮಾಡಿಕೊಂಡಾಗ ಮಾತ್ರ ಬೇರೆಯವರು ಮದುವೆ ಆಗೋಕ್ಕೂ ಇಷ್ಟಪಡ್ತಾರೆ. ಇಲ್ಲದೇ ಇದ್ದರೆ ನ್ಯಾಚುರಲಿ ಎಲ್ಲರೂ ಏನು ಇಷ್ಟಪಡ್ತಾರೆ ಅಂದರೆ ಸೇಫ್ಟಿ ಫಸ್ಟ್ ನೋಡ್ತಾರೆ. ಸೇಫ್ಟಿ ಅಂದರೆ ಇಟ್ ಇಸ್ ಎನ್ ಇನ್ಕಮ್ ಫಾರ್ ಎ ಫ್ಯಾಮಿಲಿ ಇನ್ಕಮ್, ಅದನ್ನು ಮಾಡಬೇಕು ಅನ್ನೋದು ಒಂದು. ಅದು ಅದ್ರ ಜೊತೆಗೆ ಇವತ್ತು ನಾನು ನಮ್ಮ
ಆಶ್ವಾಸನೆ ಕೂಡ ಆಗಿಲ್ಲ. ಬಟ್ ಆದರೆ ನಮ್ಮ ತಾಲೂಕಿನಲ್ಲಿ ವಿ ಆರ್ ವೆರಿ ಬ್ಯಾಕ್ವರ್ಡ್ ಇನ್ ಇಂಡಸ್ಟ್ರಿ. ನನ್ನ ಪ್ರಿಯಾರಿಟೀಸ್ ಇಂಡಸ್ಟ್ರಿ ಅಟ್ಲೀಸ್ಟ್ 10,000-15,000 ಜನಕ್ಕೆ ಉದ್ಯೋಗ ಸಿಗುವಂತ ವ್ಯವಸ್ಥೆನ ಮಾಡಬೇಕು. ಸರ್ಕಾರ ಮಾಡ್ತೀವೋ ಅಥವಾ ನಾವು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಮಾಡ್ತೀವೋ, ದಟ್ ಈಸ್ 100% ವಿ ವಿಲ್ ಡೂ ಇಟ್ ಆನ್ ಪ್ರಿಯಾರಿಟಿ ಬೇಸಿಸ್. ಓಕೆ, ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ನೀವು? ಮತದಾರರೇ, ಇಲ್ಲಿವರೆಗೂ ನೀವು ನನ್ನನ್ನು ಕೆಟ್ಟನು ಅಂತ ನೋಡಿದ್ದೀರಿ, ಅದಾದಮೇಲೆ ಇವನು ಎಮ್ ಎಲ್ ಎ ಮಾಡಬೇಕು ಅಂತಲೂ ಮಾಡಿದ್ದೀರಿ, ಮಂತ್ರಿನೂ ಮಾಡಿದ್ದೀರಿ. ನನಗೆ ಮೊದಲು ಅದಕ್ಕೆ ಕೃತಜ್ಞತೆಗಳ ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ತಾಲೂಕಿನ ಅಭಿವೃದ್ಧಿ ಬೇರೆ ತಾಲೂಕಿನ ಥರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನನ್ನ ಕನಸಿದೆ. ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ನೀರಾವರಿ ಮಾಡ್ತಕ್ಕಂಥದ್ದು, ಕುಡಿಯೋ ನೀರು ಪ್ರತಿಯ ಮನೆಗೂ ಸರ್ಕಾರದಿಂದ ನೀರು ಸಿಗುವಂಥ ವ್ಯವಸ್ಥೆ ಆಗಬೇಕು, ರಸ್ತೆಗಳು ಉನ್ನತವಾದಂಥ ರಸ್ತೆಗಳಾಗಬೇಕು, ಎಲೆಕ್ಟ್ರಿಸಿಟಿ ಪ್ರಿಯಾರಿಟಿ, ರೈತನಿಗೆ ಸಿಗಬೇಕಾದಂಥ ಎಲೆಕ್ಟ್ರಿಸಿಟಿ ಅಂಡ್ ಅಶ್ಯೂರ್ಡ್ ಎಲೆಕ್ಟ್ರಿಸಿಟಿ ಸಿಗಬೇಕು. ಇವನ್ನ ಮಾಡ್ತಕ್ಕಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತೀನಿ. ಜೊತೆಗೆ ಈಗ ನಾನಾಗಲೇ ನನ್ನನ್ನು ಎಲ್ಲ ಥರನೂ ನೋಡಿದ್ದೀರಿ, ಮತ್ತೊಮ್ಮೆ ನನಗೆ ಈ ಕ್ಷೇತ್ರದಲ್ಲಿ ಅವಕಾಶ ಕೊಟ್ಟು ತಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕರ್ನಾಟಕಕ್ಕೆ ಕುಮಾರಣ್ಣ, ಹಾಸನಕ್ಕೆ ರೇವಣ್ಣ, ಅರಕಲಗೋಡಿಗೆ ಮಂಜಣ್ಣ ನಿಮ್ಮ ಸೇವಕನಾಗಿ ಮಾಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ಮನಃಪೂರ್ವಕ ಕೃತಜ್ಞತೆಗಳು. ತಾವು ಹೇಳ್ತಾ ಇದ್ರಿ ನಾನು ಜೆ ಡಿ ಎಸ್ ಪಕ್ಷ ತಾವು ಇನ್ನು ತೊರೆಯೋದಿಲ್ಲ ಅಂತ ಕೇಳಿದ್ದಕ್ಕೆ ಎಲ್ಲಿವರೆಗೂ ದೇವೇಗೌಡರು ಮತ್ತು ಕುಮಾರಣ್ಣ ಇರ್ತಾರೋ ಅಲ್ಲಿವರೆಗೂ ನಾನು ಇರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರಿ. ಹಾಗಿದ್ರೆ ದೇವೇಗೌಡರು ಅವರು ತಮಗೆ ತಮ್ಮ ಕ್ಷೇತ್ರಕ್ಕೆ ಏನಾದರೂ ಪ್ರಚಾರಕ್ಕೆ ಬರ್ತಾ ಇದ್ದಾರಾ ಹೇಗೆ? ನೋಡಿ, 4 2 ಅರ್ಕಲಗೋಡಿಗೆ ಬರ್ತಾ ಇದ್ದಾರೆ. ಬಹುಶಃ ನಮ್ಮ ಕನಸು ಅವ್ರ ಜೊತೆ ಸ್ಟೇಜ್ ಹಂಚ್ಕೊಳ್ಳುವಂಥದ್ದು. ನನ್ನ ಆಸೆ 1992 ಇದ್ದಿದ್ದು ಈಗ ನನಸಾಯ್ತಾ ಇದೆ. ಅದಕ್ಕೆ ನಾನು ಅವ್ರು ಬರ್ತಕ್ಕಂಥ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಮಾಡಿದ್ದಾರೆ. ತಮ್ಮ ಅತ್ಯಂತ ಬ್ಯುಸಿ ಸ್ಕೆಡ್ಯೂಲ್ ನಮಗೂ ಅರ್ಥ ಆಗುತ್ತೆ. ಕ್ಯಾಂಪೇನ್ ಕ್ಯಾಂಪೇನ್ ಕ್ಯಾಂಪೇನ್, ಅದರಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಜೊತೆಗೆ ಇಷ್ಟೊತ್ತವರೆಗೂ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೀರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.